ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಎಲ್ಲರೂ ಬರ್ತಾರೆ, ಸಭೆಗೂ ಮುನ್ನವೇ ಯಾರೆಲ್ಲ ಗೈರಾಗ್ತಾರೆ ಅಂತ ಯಾಕೆ ಊಹಿಸ್ಕೊಳ್ಬೇಕು? ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಕಾರಾತ್ಮಕವಾದಂತಹ ಚಿಂತನೆಯನ್ನು ಹೇಳಿಕೆಯನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಆಪರೇಷನ್ ಕಮಲದಿಂದ ಸರ್ಕಾರಕ್ಕೆ ಆತಂಕ ಇಲ್ಲ. ಭಾರತೀಯ ಜನತಾ ಪಕ್ಷದ ಶಾಸಕರು ಗುರುಗ್ರಾಮದಲ್ಲಿ ಮಜಾ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಶಾಸಕರೆಲ್ಲ ಅವರ ಕ್ಷೇತ್ರಗಳನ್ನು ಮರೆತಿದ್ದಾರೆ. ಮುಂದೆ ನೋಡ್ತೀರಿ ಏನೇನಾಗುತ್ತೆ ಅಂತ ಮಾರ್ಮಿಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಅಂತ ವಿಶ್ವಾಸ ನಾನು ಹೊಂದಿದ್ದೇನೆ. ನೋಡಿ, ಅವರ ಭವಿಷ್ಯ ಕಾಂಗ್ರೆಸ್ನಲ್ಲಿ ಇದೆ. ಬಿಜೆಪಿಗೆ ಹೋಗಿದ್ರೆ ಅವ್ರ ಭವಿಷ್ಯ ಹಾಳಾಗ್ತದೆ. ಅದಕ್ಕೆ ಅವ್ರು ಬಿಜೆಪಿಗೆ ಉಮೇಶ್ ಜಾಧವ್ಗೆ ನಾನು ಸಂಪರ್ಕ ಮಾಡಿದ್ದೆ, ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ, ಕಾಂಗ್ರೆಸ್ಸಲ್ಲೇ ಉಳಿತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ಭರವಸೆ ಇದೆ. ಪಕ್ಷ ಇವತ್ತು ಅವರಿಗೆ ಎಲ್ಲವನ್ನೂ ಕೊಟ್ಟಿದೆ. ಹೀಗಾಗಿ ಅವರು ಪಕ್ಷ ಜೊತೆಯಲ್ಲಿ ಇರ್ತಾರೆ ಅನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೇನೆ. ನೋಡಿ, ಅವರ ಭವಿಷ್ಯ ಕಾಂಗ್ರೆಸ್ನಲ್ಲಿ ಇದೆ. ಬಿಜೆಪಿಗೆ ಹೋಗಿದ್ರೆ ಅವ್ರ ಭವಿಷ್ಯ ಹಾಳಾಗ್ತದೆ. ಅದಕ್ಕೆ ಅವ್ರು ಬಿಜೆಪಿಗೆ ಹೋಗಲ್ಲ, ನಮ್ಮ ಜೊತೆಲಿ ಇರ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅಂದಾಜು ಪ್ರತಿಯೊಬ್ಬರು 80 ಜನ ನಮ್ಮ ಶಾಸಕರಿದ್ದಾರೆ, 80 ಜನ CLP ಅಟೆಂಡ್ ಮಾಡ್ತಾರೆ ವಿಧಾನ ಸಭೆ ಸದಸ್ಯರು. ಬಿಜೆಪಿಯ ಬಣ್ಣ ಎಷ್ಟು ಸಲ ಬಯಲಾಗಬೇಕು ಹೇಳಿ? ಈಗ ದಿನ ಬಯಲಾಗ್ತಾ ಇದೆ, ಇನ್ನೂ ಅವರಲ್ಲಿ ಸುಧಾರಣೆ ಆಗೋದಿಲ್ಲ ಅಂದ್ರೆ ನಾವು ಏನು ಹೇಳೋಣಪ್ಪ? ಈಗ ಮನೆಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಕಿರಣ. ಕಿರಣ, ಒಂದು ಕಡೆ ರಾಮಚಂದ್ರ ಜಾಧವ್, ಉಮೇಶ್ ಜಾಧವ್ ಅವರ ಸಹೋದರ ಹೇಳ್ತಾರೆ, ನಮ್ಮ ಸಹೋದರರಿಗೆ ತುಂಬ ಬೇಜಾರಾಗಿದೆ, ಪಕ್ಷದಲ್ಲಿ ತುಂಬ ಕಡೆಗಣಿಸಲಾಗಿದೆ, ಹೀಗಾಗಿ ಅವರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ಕಡೆ KPCC ಕಾರ್ಯಾಧ್ಯಕ್ಷರು ಈಶ್ವರ್ ಖಂಡ್ರೆ ಹೇಳ್ತಾರೆ, ನಾನು ಮಾತನಾಡಿದ್ದೇನೆ, ನಮ್ಮ ಜೊತೆನೇ ಇರ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪಕ್ಷ ಎಲ್ಲ ಕೊಟ್ಟಿದೆ ಅಂತಾರೆ, ಏನಿದೆ, ಯಾವ ಮಾತು ನಂಬಬೇಕಂತೆ? ಕುಟುಂಬದವ್ರ ಮಾತು ನಂಬಬೇಕಾ, ಪಕ್ಷದವ್ರ ಮಾತು ನಂಬಬೇಕಾ, ಅಥವಾ ಸುಮ್ಮನೆ ಇದೆಲ್ಲ ಬೊಗಳೆ ಬಿಡ್ತಾರೆ ಅಂತ ಅನ್ಕೊಂಡು ಸುಮ್ಮನೆ ಇರ್ಬೇಕಾ? ರಾಘವ್ ಸೂರ್ಯ, ಏನು ಈಗ ಕಾಂಗ್ರೆಸ್ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಏನು ಮೇಲ್ನೋಟಕ್ಕೆ ಅವರ ಪಕ್ಷವನ್ನ ಸಮರ್ಥನೆಗೆ ಒಳಗಾಗಿದ್ದಾರಾ ಕಾಂಗ್ರೆಸ್ ನಾಯಕರು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ರಾಘವ್ ಸೂರ್ಯ. ಯಾಕೆಂತ ಹೇಳಿದ್ರೆ, ಇವತ್ತು ನಡೆಯುವಂತಹ ಒಂದು CLP ಸಭೆ ಹಿನ್ನೆಲೆ ಈಗಾಗಲೇ ನಾಯಕರಿಗೆ ಒಂದಷ್ಟು ಪ್ರಶ್ನೆಗಳಿದೆ, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋದಿಲ್ಲ ಅನ್ನುವಂತಹ ಒಂದಷ್ಟು ಅನುಮಾನಗಳು ಇನ್ನು ಕಾಂಗ್ರೆಸ್ ನಾಯಕರಲ್ಲೇ ಇದೆ. ಯಾಕೆಂತ ಹೇಳಿದ್ರೆ, ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಜೊತೆಗೆ ಪ್ರತಾಪ್ ಗೌಡ ಪಾಟೀಲ್ ಅವರು ಇನ್ನೂ ಸಹ ಮುಂಬೈಯಲ್ಲೇ ಇದ್ದಾರೆ, ಅವ್ರು ಇನ್ನು ಬೆಂಗಳೂರಿಗೆ ಬಂದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಸಭೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ಈಗಾಗಲೇ ಏನು ವಿಪ್ ಅನ್ನ ಜಾರಿ ಮಾಡಲಾಗಿದೆ, ಜೊತೆಗೆ ಏನು ಹಿಡಿದಿಡುವಂತಹ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ಸಹ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ನಾಯಕರು ನಿಜಕ್ಕೂ ಇವತ್ತು ನಡೆಯುವಂತಹ ಒಂದು CLP ಸಭೆಯಲ್ಲಿ ಭಾಗವಹಿಸ್ತಾರ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರನ್ನೇ ಕಾಡ್ತಿವೆ ರಾಘವ್ ಸೂರ್ಯ. ಕರೆಕ್ಟ್. ಹಾಗಿದ್ದಾಗ ಅವರು ಯಾವ ಆಧಾರದ ಮೇಲೆ ಅವ್ರ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ತಾರಂತೆ? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋದನ್ನ ಸೂಚನೆನಾ ಇದೆಲ್ಲ, ಅಥವಾ ಹೌದ್ರಿ ರಾಜಕೀಯ ಅಂದ್ರೆ ಹಿಂಗೆ ಅಂತ ನಮಗೆ ಮತ್ತೆ ಪಾಠ ಕಲ್ಸಕ್ ಹೋಗ್ತಾ ಇದಾರೆ ಅಂತ ಅನ್ಸುತ್ತಾ ಕಿರಣ? ಸೂರ್ಯ, ಈಗಾಗ್ಲೇ ಏನು ಓಕೆ, ಈಗ ಯಾರೆಲ್ಲ ಬರೋದು ಡೌಟ್ ಇದೆ? ಈಗ ಸದ್ಯದ ಒಂದು ವಾತಾವರಣವನ್ನು ಗಮನಿಸಿದ್ರೆ, ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಯಾರೆಲ್ಲ ಬರೋದು ಡೌಟ್ ಇದೆ ಅನ್ನೋದು ಇಲ್ಲಿ ನಮಗೆ ಮಾಹಿತಿ ಕೊಡ್ಬೋದು ಕಿರಣ. ರಾಘವ್ ಸೂರ್ಯ, ಈಗಾಗಲೇ ನಾನು ಏನ್ ಹೇಳಿದೆ, ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಹಾಗೂ ಪ್ರತಾಪ್ ಗೌಡ ಪಾಟೀಲ್ ಅವರು ಇನ್ನೂ ಸಹ ಮುಂಬೈಯಲ್ಲಿದ್ದಾರೆ, ಸಭೆಗೆ ಭಾಗವಹಿಸಲೇಬೇಕು ಅನ್ನುವಂತಹ ಒಂದು ಹೇಳಿಕೆ ಅಂದ್ರೆ ವಿಪ್ ಅನ್ನ ಕಾಂಗ್ರೆಸ್ ನಾಯಕರು ಜಾರಿ ಮಾಡಿದ್ದಾರೆ. ಆದ್ರೆ ಈ ನಾಯಕರು ಇನ್ನೂ ಮುಂಬೈಯಲ್ಲೇ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಈ ಒಂದು ಹಿನ್ನೆಲೆಯಲ್ಲೇ ನಿನ್ನೆ ಯಡಿಯೂರಪ್ಪ ಅವರು ಇವತ್ತು ನಡೆಯುವಂತಹ ಒಂದು ಸಭೆಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನುವಂತಹ ವಿಷಯವನ್ನ ನೀವೇ ನೋಡ್ಕೊಳ್ಳಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈ ಒಂದು ಹೇಳಿಕೆಯನ್ನ ಕೊಟ್ಟರೆ ವಾಚ್ ಅನ್ಸುತ್ತೆ, ಒಟ್ಟಿನಲ್ಲಿ ಕಾದ್ ನೋಡೋದಷ್ಟೇ ನಮ್ ಕೆಲಸ ಅನ್ಸುತ್ತೆ. ಕಿರಣ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.